ಕುಮಟಾ ವೈಭವದಲ್ಲಿ ನಡೆದ ಡಾನ್ಸ್ ಧಮಾಕ ಎಲ್ಲರ ಗಮನ ಸೆಳೆಯಿತು. ನಿರ್ಣಾಯಕರಾಗಿ ಆಗಮಿಸಿದ ಅಂತಾರಾಷ್ಟ್ರೀಯ ನೃತ್ಯಪಟು ಸಂಕೇತ್ ಗಾಂವ್ಕರ್ ನೃತ್ಯ ಪ್ರದರ್ಶಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಕುಮಟಾದ ಜನತೆಗೆ ಮನರಂಜನೆಯ ರಸದೌತಣ ನೀಡಬೇಕೆನ್ನುವ ಉದ್ದೇಶದಿಂದ ನಾಲ್ಕನೇ ದಿನವೂ ಕೂಡ ವಿವಿಧ ಕಾರ್ಯಕ್ರಮಗಳನ್ನು ಕುಮಟಾ ವೈಭವ ಸಮಿತಿ ವತಿಯಿಂದ ಆಯೋಜಿಸಲಾಗಿತ್ತು. ಸ್ಥಳೀಯ ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಸ್ಥಳೀಯ ಕಲಾವಿದರಿಂದ ಮನರಂಜನಾ ಕಾರ್ಯಕ್ರಮ ಏರ್ಪಡಿಸಲಾಯಿತು. ಸ್ಥಳೀಯ ಕಲಾವಿದರು ತಮ್ಮ ಕಂಠಸಿರಿಯ ಮೂಲಕ ಜನರನ್ನ ರಂಜಿಸಿದರು. ಕಾಶ್ಮೀರ ಸುತ್ತಿ ನೋಡು, ಜೋಗಾರ ಗುಂಡಿಯೊಳೆಯ ನನ್ನೆಂದು ಕೂಗಿಯಾಡು. ಅಜಂತ ಎಲ್ಲೋರನ ಬಾಳಲಿ ಒಮ್ಮೆ ನೋಡು, ಬಾಲಾವಿ ಐವಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ, ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಬೆಟ್ಟಿದರೆ ಕನ್ನಡವನ್ನ ಮೆಟ್ಟಬೇಕು. ನಂತರದಲ್ಲಿ ಜಿಲ್ಲಾ ಮಟ್ಟದ ನೃತ್ಯ ಸ್ಪರ್ಧೆ ಡಾನ್ಸ್ ಧಮಾಕ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮಕ್ಕೆ ನಿರ್ಣಾಯಕರಾಗಿ ಅಂತಾರಾಷ್ಟ್ರೀಯ ನೃತ್ಯಪಟು ಸಂಕೇತ್ ಗಾಂವ್ಕರ್ ಆಗಮಿಸಿದ್ದರು. ಇವರು ತಮ್ಮ ನೃತ್ಯವನ್ನ ಇದೇ ವೇದಿಕೆಯಲ್ಲಿ ಪ್ರದರ್ಶಿಸಿ ಕಲಾಭಿಮಾನಿಗಳ ಮನಗೆದ್ದರು. ವಿವಿಧ ಡಾನ್ಸ್ ಗ್ರೂಪ್ಗಳು ಡಾನ್ಸ್ ಪ್ರದರ್ಶಿಸಿ ನಿರ್ಣಾಯಕರಿಂದ ಬೇಷೆನಿಸಿಕೊಂಡರು. ಕುಮಟಾದ ಡಾನ್ಸ್ ಡಿವೋಟರ್ಸ್ ತಂಡದ ಡಾನ್ಸ್ಗೆ ಸಂಕೇತ್ ಗಾಂವ್ಕರ್ ನಿಂತುಕೊಂಡು ಚಪ್ಪಾಳೆ ನೀಡಿ ಅವರಿಗೆ ಪ್ರೋತ್ಸಾಹಿಸಿದರು. ಒಟ್ಟಾರೆ ಡಾನ್ಸ್ ಜಮಾಗದಲ್ಲಿ ಸ್ಪರ್ಧಾಳುಗಳು ವಿಭಿನ್ನ ರೀತಿಯಲ್ಲಿ ಡಾನ್ಸ್ ಮಾಡಿ ಪ್ರೇಕ್ಷಕರು ಬೆರಗಾಗುವಂತೆ ಮಾಡಿದರು. ನಾಗರಾಜ್ ಮರಾಠಿ, ವಿಸ್ಮಯ ನ್ಯೂಸ್, ಕುಮಟಾ.